Krishna
ಕಳೆದು ಹೋದ ದುರ್ಘಟನೆಗಳನ್ನು ನೆನೆದು ನಿನ್ನ ಮನೋಸ್ಥೈರ್ಯವನ್ನು ಏಕೆ ನಾಶ ಮಾಡಿಕೊಳ್ಳುತ್ತೆ? ಶಾಂತಳ ಪ್ರಾಂತಿ ವಿಷದ ಕಜ್ಜಾಯವನ್ನು ತಿದ್ದಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ವಿಷ ಜಂತುವಿನೊಡನೆ ನಮಗೆ ಶಾಂತಿ. ದೂತದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಘೋರ ಕಷ್ಟಪರವಲ್ಲದೆ ಸಭಾ ಮಧ್ಯದಲ್ಲಿ ಏ ಪಾಂಚಾಲಿ ತೊಡೆಯನ್ನು ಅಲಂಕರಿಸಲು ತಟ್ಟಿ ಕರೆದನಲ್ಲ ಪುಣ್ಯ ಕೌರವ. ಆಗಲು ಶಾಂತಿ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ ಆಗಲು ಶಾಂತಿ. ಇನ್ನು ಇದನ್ನು ಸ್ಮರಿಸಿ ಫಲವಿಲ್ಲ. ವೈರೆ ಮರಣೋ ವೈರಿ ಮರಣೋ ಭಗಿಸುವನೋ ಸರಿಗೆ ಬೆರೆದೋ ತುರ ಹಂಕಾರದೆ ಸರಿಗೆ ಬೆರೆದೋ ತುರ ಕಲಿಸಿ ಕುಲದ ಮರಣೋ ಭಗಿಸುವನೋ ಸರಿಗೆ ಬೆರೆದೋ ತುರ ಹಂಕಾರದೆ ಮನುಜರೆನ್ನುವ ಅಕ್ಕರೆ ಇಲ್ಲದೆ ಸೊಕ್ಕಿದ ಕೈಗಳ ಕಣ್ಣುಗಳು ಮನುಜರೆನ್ನುವ ಅಕ್ಕರೆ ಇಲ್ಲದೆ ಸೊಕ್ಕಿದ ಕೈಗಳ ಕಣ್ಣುಗಳು ಮಕ್ಕಳೆಲ್ಲ ಭಕ್ತಿ ನಮಗ ನ್ಯಾಯ ವಯಸ್ಸಿದ ರಕ್ಷಸ ಲೆಕ್ಕಿಸದೆ ರಕ್ಕಡಗಿಸಿ ಬಂದೊಳಗೆ ಲೆಕ್ಕಿಸದೆ ಕೊಕ್ಕಡಗಿಸಿ ಮಣ್ಣು ಕೊಟ್ಟಿಸದಿರುವೆನು ನಾಡದೊಳಗೆ ಸಭೆಯೋಳ್ಪತ್ತಿಯೋ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಅವರ ರಕ್ತಸ್ತೂರದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ. ನಿನ್ನ ಹೃದಯ ಅಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನು. ಅದು ಕೃಷ್ಣ ಪರಮಾತ್ಮನು ಇತ್ತಲೇ ಪರಮಾತ್ಮ ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರ್ಯಾದಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುತ್ತಿರುವೆ ಏಕೆ? ಪರಮಾತ್ಮ, ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಈ ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಏನು ಪ್ರಯೋಜನ? ಪರಮಾತ್ಮ, ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದು. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮ
ಪೈಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿ ನಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ನೀಕ್ಷಿಸಿ ಸಹಿಪೆ ನೀ ತಿಟದಿ ತೆರಳು ನೀ ಸಂಧಿಗೆ ಆಪತ್ ಬಂಧುವೆ ಕರ ಮುಗಿದು ಬೇಡುವೆನು ಗಗಯುವುದು ಅಸಮತವೇನಗೆ ಪರಮಾತ್ಮ ಕಾಳ ಗಗಯುವುದು ಅಸಮತವೇನಗೆ ಚಾಡಿತ ಬೇಡೆನ್ನ ಬೇಡುವೆ ದೇವಾ ಬೇಡೆನ್ನ ಬೇಡುವೆ ದೇವಾ ಶಾಂತಿಯಿಂದಲಿ ರಾಜವ ಪಡೆವಾ ಕೃಷ್ಣ ಕೃಷ್ಣ ರಾಜವ ಪಡೆವಾ ಅಂದವ ಮಾಡೆಂದು ಬೇಡುವೆ ದೇವಾ ಅಂದವ ಮಾಡೆಂದು ಬೇಡುವೆ ದೇವಾ ಸಮರದಿಂದ ತಗುವ ಪಾಪದ ಫಲವೇನೆ ಸಮರದಿಂದೋದಗುವ ಪಾಪದ ಫಲವೇನು ಕದನವು ಕೇಟ ಮಾಗೆ ಓ ದೇವ ಕದನವು ಕೇಟ ಮಾಗೆ ಕೃಷ್ಣ ಗೈಯೋದು ಅಸಮತವೇನಗೆ ಪರಮಾತ್ಮ
ಬಳಗ ಗೈಯುವುದು ಅಸಮತ ವೇಳೆ ಕಾಡಿದ ಬೇಡೆ ಬೇಡುವೆ ದೇವಾ ಕಾಡಿದ ಬೇಡೆ ಬೇಡುವೆ ದೇವಾ ಶಾಂತಿ ರಾಜವ ಪಡೆವಾ ಪಾಪದ ಫಲವೇಗೆ ಸಮರದಿಂದೋದಗುವ ಪಾಪದ ಫಲವೇಗೆ ಸದನವು ಹೇಳಮಗೆ ಓ ದೇವ ಸದನವು ಹೇಳಮಗೆ ಕೃಷ್ಣ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣ ಕಣವನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಪರಮಾತ್ಮ. ಆದ್ದರಿಂದ ಯಾವ ಸಕಲ ಜೀವರಾಶಿಗಳಿಗೂ ನೋವಾಗುವುದನ್ನು ನಾಡಿ ನೋಡಿ ಸಹಿಸಲಾರೆ ಪರಮಾತ್ಮ. ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ಬಳಿಗೆ ಹೋಗಿ ಸಂಧಿ ಮಾಡಿಕೊಂಡು ಬನ್ನಿ ಪರಮಾತ್ಮ. ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಪರಮಾತ್ಮ. ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬುದು ಪವಿತ್ರ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಪ್ರಾಯ? ನಮ್ಮವರ ಅಭಿಮತಕ್ಕೆ ಅಗ್ರಜನ ಬಂತು ಧರ್ಮದ ಗೊತ್ತು ಗೌರವದ ಕೋಟೆಯಂತೆ ಅಗ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿಕೊಳ್ಳುವೆಂದರೆ ರಾತ್ರಿ ಎಂಬ ಪಾಶ ನಮ್ಮನ್ನು ಬಂದಿದೆ. ಸುಡಬೇಕು ಸುಡಬೇಕು. ಓಹೋ, ಭೀಮಸೇನನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ? ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ಏಕೆ ನಮ್ಮನ್ನು ಸಜೀವವಾಗಿ ಕೊಲ್ಲುವೆ? ಹಾದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಸುಡಬೇಕು ಈ ಹೇಡಿ ಜನ್ಮವನ್ನು. ಓಹೋ,
ಅರ್ಜುನನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಹಾಗಾದರೆ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗದಿರುವರೇ? ತಂಗಿ ದ್ರುಪದ ನರೇಂದ್ರ ನಂದಿನಿ ಏಕಮ್ಮ 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 ಖಿನ್ನಳಾಗಿರುವೆ. ಇವರೈವರ ಅಭಿಪ್ರಾಯವು ನಿನಗೂ ಸಮ್ಮತ ತಾನೆ? ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವು ಧರ್ಮಸಮ್ಮತವೆಂದು ನಾನು ಯಾವ ರೀತಿ ಹೇಳಲಿ? ಜನಾರ್ದನ ಬರೆದಿ
ಪದಿಗಳ ಅಭಿಪ್ರಾಯವ ಧರ್ಮಸಮ್ಮತವೆಂದು ಯಾವ ರೀತಿ ಹೇಳಿದ್ರು? ಈಗೋ ನೋಡು, ಧರ್ಮ ಧರ್ಮ ಎಂದು ಜೂಜಿನ ವ್ಯಾಮೋಹದಲ್ಲಿ ಪತ್ನಿ ನೀ ಬಣವಾಗಿದ್ದು ಸೋತ. ಈ ಧರ್ಮ ಪ್ರಭು ಇವರು ನನಗೆ ಪತಿ. ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಬಂಡ ಬಕಾಸುರನನ್ನು ಕೊಂದ ಧೋರಂಡ. ನಿಮಗೇಕೆ ಬೇಕು ಸ್ವಾಮಿ ಈಗದಾದಂಡ? ಇದನ್ನು ಬಿಸಾಡಿ ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಏನು ಕಡಿಮೆ ಇಲ್ಲ. ಇನ್ನು ಭಾರತ, ಕಿರೀಟಿ, ಫಲ್ಗುಣ, ಖಾಂಡೀವಿ, ನಿಮಗೇಕೆ ಬೇಕು ಸ್ವಾಮಿ ಈ ಗಾಂಡೀವ? ಇದನ್ನು ಬಿಸಾಡಿ ಕೈಯಲ್ಲಿ ಬಳೆಗಳನ್ನು ಧರಿಸಿಕೊಳ್ಳಿ. ಸಾಕು ಸಾಕು ಅಣ್ಣ, ಇವರು ನನ್ನ ಪತಿಗಳಲ್ಲ, ನನಗೆ ಮೃತ್ಯು ಸ್ವರೂಪದಂತೆ. ಇವರಾರು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸತಕ್ಕವರೇ ಅಲ್ಲ. ನಾನೇ ರಂಗದಲ್ಲಿ ನಿಂತು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿದ ನಿನ್ನಾಣಿಯಾಗಿ ಸತ್ಯ ಕೃಷ್ಣ ಸತ್ಯ ಸತ್ಯ. ತಂಗಿ, ಈಗ ಚೆಂದ ಆಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯ ಏಕೆ ಹೀಗಾಯ್ತಲ್ಲ ಎಂದು ಕೇಳಿದೆನಷ್ಟೇ. ಅವಳು ಹೇಳಿದ್ದನ್ನ ನೀನು ಕೇಳಿದೆಯಲ್ಲ, ಏಕೆ ನೀನು ಕೇಳಲಿಲ್ಲವೋ? ಹೇಳಿ, ಅದರಿಂದ ಪ್ರಯೋಜನವೋ ಅಪ್ರಯೋಜನವೋ, ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೋ? ಏಕೆ ಇನ್ನುಳಿದ ನಾಲ್ವರು ಇವರ ಪತಿಗಳಲ್ಲವೇ, ಅದನ್ನು ಅವರೇ ಭಾಗಿಸಿಕೊಳ್ಳಿ. ನಕ್ಕೂ ನನಗೂ ಸಂಬಂಧವಿಲ್ಲ. ಏನು ಸಂಬಂಧವಿಲ್ಲವೇ? ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನ ಗುಂಡಿಗೆಯ ಬಸಿ ಬಿಸಿ ರಕ್ತದಿಂದ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನೆನುತ್ತ ಕನಕದಂಡದಿ ದುರ್ಯೋಧನನ ತೊಡೆಯ ಹುಡಿಗುಟ್ಟುವೆ ನೆನುತ್ತ ನುಡಿದೆಯೋ ಗಂಡುಗಲಿ ನೀ ನಂದು ದಂಬದ ನುಡಿಗಳ ನುಡಿದು ಭಾವ ಭೀಮಸೇನ ಮರೆತೆಯೋ ಮರೆತು ನಿದ್ರೆಯೋ ನಿಧೆಯೋ ಹಿಡಿಂಬ ಮನೋಹರ ಎಣ್ಣಿ ಕುಹಕ ಕಂಠದ ಅವರಿರುವ ಬಿರುಂಡಿ ಕಣ್ಣೀರ ಕರೆಯದಿರುವಲ್ಲವೇ ನಿನ್ನ ಕಂಬನಿಗೆ ಬದಲಾಗಿ ರಾಜಯ ಹೆಂಗಿನ ಕುಂಡಲಿ ಸತಸಹಸ್ರಾರು ಕಂಬನಿ ತರಿಸುವೆ. ಅವರೇ ಕೌರವ ಬೆಂಬಲಾಗಿ ನಿಲ್ಲಿ ಅಲಾಕೆ ಕುರು ಸಮುದ್ರವೇನೋ ದುರ್ಯೋಧನ ದುಶ್ಯಾಸನ ನಿಂಬ ದುಷ್ಟ ಕೀಟಗಳ ಹಾಗೆದು ದುಶ್ಯಾಸನ ಒಡಲ ಉಡಿಗಟ್ಟಿ
ರಾಜಕೀಯ ಕೌರವನ ತೊಡೆ ಪದಸತೆ ಕಟ್ಟಿಸುವೆ ನಿನ್ನಿ ಬಿಡುಮಡೆಯ ಒಡೆದಿರುವೆತೆಯ ನರಕಮರ್ದನ ಎಲ್ಲ ಅಭಿಮತ ಕೌರವನ ವಿಷ ಸರ್ಪಕ್ಕೆ ಹಾಲುಡಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿತ್ತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ? ಪಾಲಾಕ್ಷನಮ್ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವು ವಿಧ ವಿಧಾಸ್ತ್ರ ಪ್ರಯೋಗದಿ ಗಳಿಸಿದನೆ ವಿಜಯನಂಬ ಹೆಸರ. ಕೃಷ್ಣ ಹರಿಗಳಾತೆ ಗೈಯಲ್ ಹರಿಗಳಾತೆ ಗೈಯಲ್ ಅಮಿತೋತ್ಸಾಹದಿಂದರೆ ಅನುಜರ ತರೈ ಪರಿ ತರವೆ ಧರ್ಮ ಜಗೆ. ಕೃಷ್ಣ ವಾಸುದೇವ ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು, ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಹುರಿಯುತ್ತಿರುವುದು. ಇಂತಹ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಕೇಶವ ಕೇಶವ ನಿನ್ನ ಆಶೀರ್ವಾದದಿ ಮಹಿಮೆಯಿಂದಲ್ಲವೇ ಜಗವಿರುವುದು. ಪರಮಾತ್ಮ ಧರ್ಮನಂದನ ಸಹೋದರಿ ಕೇಶವ ನಿನ್ನ ಆಶೀರ್ವಾದದಿ ಕೃಷ್ಣ
ವರ ದೊರೆಯೇ ಆದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ನೃಪದ ನರೇಂದ್ರ ನಂದಿನಿ, ತಂಗಿ ನೃಪದ ನರೇಂದ್ರ ನಂದಿನಿ, ನಿನ್ನ ಕಣ್ಣೀರಿನ ನೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಅದಕ್ಕಾಗಿಯೇ ನಾಳಿನ ಕುರುಸಭೆ. ಧರ್ಮಾನಂದನ ಪರಮಾತ್ಮ ಅಗ್ನೇ ಮಾಧವ ಅಣ್ಣ, ತಂಗಿ ನನ್ನ ಪತಿಗಳು ಬೇಡಿಕೊಂಡಂತೆ ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡುವೆಂದು ನಿನ್ನಲ್ಲಿ ಸೆರೆಗುಡ್ಡಿ ಬೇಡಿಕೊಳ್ಳುವೆನು ಕೃಷ್ಣ. ತಂಗಿ, ಆ ದುರ್ಯೋಧನನನ್ನು ಸರ್ವ ಪ್ರಕಾರಗಳಿಂದಲೂ ಅವನ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನಿನ್ನ ಪತಿಗಳನ್ನು ಕೆರಳಿಸುವ ಭಾರ ನಿನ್ನದು ಸಹೋದರಿ. ಕೃಷ್ಣ